ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬಹುಮಾನವಾಗಿ ಲಭಿಸುವ ಆ ರಾಜ್ಯ ರೀಫ್ರೆನ್ಸ್ ಪುಟ ಫೈವ್ ಫೋರ್ ಸೆವೆನ್ ಪುಟದ ಸಂಖ್ಯೆ ನೂರ ಇಪ್ಪತ್ತಾರು ನೂರ ಇಪ್ಪತ್ತ ಏಳು ಬಲೆಯು ಪೂರ್ಣವಾಗಿ ತುಂಬಲ್ಪಟ್ಟಾಗ ಅದನ್ನು ದಡಕ್ಕೆ ಎಳೆದುಕೊಂಡು ಬಂದು ಮೀನುಗಳನ್ನು ಅಲ್ಲಿ ಬೇರ್ಪಡಿಸಲಾಯಿತೆಂದು ಈ ಸಾಮ್ಯವು ನಮಗೆ ತಿಳಿಸುವುದು ಇದು ಸ್ಪಷ್ಟವಾಗಿ ಸೂಚಿಸುವುದೇನೆಂದರೆ ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಒಂದು ಕಾಲ ಬರುವುದು ಅಲ್ಲಿ ಕರ್ತನು ತನ್ನ ಉದ್ದೇಶವನ್ನು ನೆರವೇರಿಸುವ ಸಲುವಾಗಿ ಸಾಕಷ್ಟು ಸಂಖ್ಯೆಯ ಭಕ್ತರನ್ನು ಅಂದರೆ ತಂದೆಯು ಮೊದಲೇ ಗೊತ್ತು ಮಾಡಿದವರ ಸಂಖ್ಯೆ ಸಂಖ್ಯೆಯನ್ನು ಪೂರ್ಣಗೊಳಿಸಿ ಅವರು ಆಯಲ್ಪಟ್ಟ ಆ ಮಹಿಮೆಯುಳ್ಳ ಸಭೆಯ ಸದಸ್ಯರಾಗುವುದಕ್ಕ ಆಗುವುದಕ್ಕೆ ತನಗಾಗಿ ಕೂಡಿಸಿಕೊಂಡವನಾಗಿರುವನು ಅನಂತರ ಮೀನು ಹಿಡಿಯುವಿಕೆಯು ನಿಂತು ಹೋಗುವುದು ಕರ್ತನು ಬಯಸುತ್ತಿರುವ ಒಂದು ನಿಜವಾದ ಮೀನಾಗಿ ಆ ಬಲೆಯಲ್ಲಿ ಸೇರಿಕೊಳ್ಳುವ ಅವಕಾಶವು ಹೆಚ್ಚು ಕಡಿಮೆ ಮುಕ್ತಾಯವಾಗುತ್ತಾ ಬಂದಿರುವುದಿಲ್ಲವೆಂದು ಹೇಳಲು ಯಾರಿಗೆ ತಾನೇ ಸಾಧ್ಯ ಬಗೆ ಬಗೆಯ ಶೈಲಿಯಲ್ಲಿರುವ ಕ್ರೈಸ್ತ ಸಭೆಯನ್ನು ಅನುಕರಣೆ ಮಾಡುವುದರಿಂದ ತುಂಬಿರುವಂಥ ಸುವಾರ್ಥ ಬಲೆಯೊಳಗಿಂದ ಸೂಕ್ತವಾಗಿರುವವರನ್ನು ಅಂದರೆ ಆಯಲ್ಪಟ್ಟವರನ್ನು ಆ ರಾಜ್ಯಕ್ಕೆ ಕೂಡಿಸಿಕೊಳ್ಳುವ ಸಲುವಾಗಿ ಆ ಬಲೆಯನ್ನು ಶೀಘ್ರದಲ್ಲಿ ದಡಕ್ಕೆ ಎಳೆದು ತರಲಾಗುವುದಿಲ್ಲವೆಂದು ಯಾರಿಗೆ ತಾನೇ ಹೇಳಲು ಸಾಧ್ಯ ಈ ಸಾಮ್ಯದಲ್ಲಿ ಹೇಳಿರುವ ಅನುಪಯುಕ್ತವಾದ ಕೆಟ್ಟ ಮೀನುಗಳು ಕಳೆದ ವಾರದಲ್ಲಿ ಪರಿಗಣಿಸಲಾದ ಸಾಮ್ಯದಲ್ಲಿ ಹೇಳಿರುವ ಹಣಜಿಗಳಿಗೆ ಹೋಲಿಕೆಯಾಗಿರುವುದು ಆ ಬೆಂಕಿ ಕೊಂಡವು ಬಹು ಶೀಘ್ರವಾಗಿ ಭೂಲೋಕದ ಮಾನವರೆಲ್ಲರ ಮೇಲೆ ಬರಲಿರುವ ಅದೇ ಮಹಾ ಸಂಕಟದ ಕಾಲವಾಗಿರುವುದು ಬಲೆಯಲ್ಲಿ ಸೇರಿರುವ ಅನುಪಯುಕ್ತವಾದ ಮೀನುಗಳು ಕ್ರೈಸ್ತ ಸಭೆಗಳೆಲ್ಲವುಗಳ ಎಲ್ಲ ಸದಸ್ಯರುಗಳು ಕ್ರೈಸ್ತರಂತೆ ತೋರಿಸಿಕೊಳ್ಳದ ಲೋಕದಲ್ಲಿರುವ ಇತರರು ಈ ಸಾಮ್ಯದಲ್ಲಿ ಸೂಚಿತವಾಗಿರುವುದಿಲ್ಲ ಈ ಸಾಮ್ಯವು ತಮಗೆ ಅರ್ಥವಾಗಿರುವುದೋ ಎಂದು ಯೇಸುವು ತನ್ನ ಶಿಷ್ಯರನ್ನು ಕೇಳಿದನು ಅವರು ಹೌದೆಂದು ಉತ್ತರಿಸಿದರು ಮತ್ತು ಒಬ್ಬ ಮನೆ ಯಜಮಾನನು ತನ್ನ ಬಳಿಯಲ್ಲಿ ಸಂಗ್ರಹವಾಗಿಟ್ಟುಕೊಂಡಿರುವ ಆಹಾರ ಸಾಮಗ್ರಿಗಳಂತೆ ತನ್ನ ಸಾಮ್ಯವನ್ನು ಪರಿಗಣಿಸಬೇಕೆಂದು ಆತನು ಹೇಳಿದ್ದನು ಅದರಿಂದ ಆ ಮನೆಯ ಯಜಮಾನನು ಕಾಲಕಾಲಕ್ಕೆ ಹೊಸ ಮತ್ತು ಹಳೆಯ ಎರಡು ಬಗೆಯ ಸತ್ಯಾರ್ಥಗಳನ್ನು ಹೊರತರಲಿರುವನು ನಮ್ಮ ಪಠ್ಯ ಭಾಗವು ಈ ಅಧ್ಯಯನಕ್ಕೆ ಒತ್ತು ಕೊಡುತ್ತದೆ ಆ ರಾಜ್ಯವು ಒಡೆಯನ್ನು ಸೂಚಿಸಿರುವಂತೆ ಆ ಮುತ್ತಾಗಿದ್ದಲ್ಲಿ ಮತ್ತು ಆ ದ್ರವ್ಯವಾಗಿದ್ದಲ್ಲಿ ನಾವು ಆತನ ಸಾಕ್ಷಿಯನ್ನು ನಂಬಿದವರಾಗಿದ್ದಲ್ಲಿ ನಾವು ಎಲ್ಲ ವಿಧದಲ್ಲಿಯೂ ನಮ್ಮ ನಂಬಿಕೆಯನ್ನು ತೋರ್ ತೋರ್ಪಡಿಸೋಣ ಅದನ್ನು ಕೇವಲ ಪ್ರತಿಪಾದಿಸುವುದು ಮಾತ್ರವಲ್ಲದೆ ಪ್ರತಿಯೊಂದು ಮಾತಿನಲ್ಲಿ ಮಾತಿನಲ್ಲೂ ಪ್ರತಿಯೊಂದು ಕ್ರಿಯೆಯಲ್ಲೂ ಅದನ್ನು ತೋರ್ಪಡಿಸುವವರಾಗಿರೋಣ ಆ ರಾಜ್ಯವನ್ನು ನಮ್ಮ ಜೀವಿತದ ಪ್ರಾಮುಖ್ಯವಾದ ವಿಷಯವನ್ನಾಗಿ ಬಯಸುವವರಾಗಿರೋಣ ಇತರ ಸಂಗತಿಗಳನ್ನು ಇದಕ್ಕೆ ಹೋಲಿಸಿದ್ದಲ್ಲಿ ಅವು ಅಲ್ಪವಾಗಿ ತೋರುವವು ಮತ್ತು ಅಪೋಸ್ತಲನಾದ ಪೌಲನು ಸಾರಿ ಹೇಳಿರುವಂತೆ ಅವು ಬಹು ಅಲ್ಪವಾದವುಗಳೇ ಸರಿ ಆ ರಾಜ್ಯವನ್ನು ಬಯಸುವ ವಿಷಯವು ನಮ್ಮ ಕೆಲವು ಲೌಕಿಕವಾದ ಸಂಗತಿಗಳ ಅಭಿವೃದ್ಧಿಗೆ ಅಡ್ಡಿಯನ್ನು ಉಂಟು ಮಾಡುವುದಾಗಿ ಕಂಡರೆ ಅದು ಅಷ್ಟರ ಮಟ್ಟಿಗೆ ಉತ್ತಮವೇ ಒಡೆಯಲು ಹೇಳಿರುವಂತೆ ಅದರ ದೆಸೆಯಿಂದ ನಮ್ಮದೆಲ್ಲವನ್ನೂ ಕಳಕೊಂಡಂಥವರಾಗಬೇಕು ಮತ್ತು ನಾವು ದೇವರು ಕರೆದಿದ್ದನ್ನು ಹಾದುಕೊಂಡದನ್ನು ದೃಢಪಡಿಸಿಕೊಳ್ಳಲು ನಮಗೆ ಅತಿ ಪ್ರಯೋಜನಕರವಾದುದೆಂದು ತೋರುವ ಲೌಕಿಕ ಆಶೀರ್ವಾದಗಳನ್ನು ಆತನು ತನ್ನ ಜ್ಞಾನಾನುಸಾರ ನಮಗೆ ಹಂಚಿಕೊಡಲಿ